ನನಗೊಂದು ರೂಮು, ನನ್ನ ತಮ್ಮಂಗೊಂದು ರೂಮು, ಅಪ್ಪ ಅಮ್ಮಂಗೊಂದು ರೂಮು, ಯಾವಾಗೂ ಇರ್ತಿತ್ತಲ್ಲ. ನನ್ನ ರೂಮ್ ಮಾತ್ರ ಓಡಿ ಬಂದ ಜೋಡಿಗಳಿಗೆ ಅಂತ ಮೀಸಲಾಗಿಟ್ಬಿಟ್ಟಿದ್ರು ಆ ರೂಮ್ನ. ಬರೋರ ಸುಮಾರು ಜನ ಅಪ್ಪ ನಿಂತು ಮದುವೆ ಮಾಡಿಸೋರು ಅವ್ರಿಗೆ. ಪ್ರೇಮಿಗಳ ಪರವಾಗಿ ನಿಂತವರು ಯಾಕೆ ನಿಮ್ಮ ಪ್ರೀತಿಯಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಬೇಡ, ನನ್ನ ಮಗಳು ಲವ್ ಮಾಡಿ ಮದುವೆ ಆಗಬಾರ್ದು, ಲವ್ ಮಾಡಿ ಮದ್ವೆ ಆಗಬಾರ್ದು ಅಂತಲ್ಲ, ಮದ್ವೆನೇ ಆಗ್ಬಾರ್ದು ಇವಳು ಅಂತ. ನಮ್ಮ ಅಕ್ಕನ ಮದ್ವೆ ಆಲ್ರೆಡಿ ಫಿಕ್ಸ್ ಆಗೋಗಿತ್ತು, ಲವ್ ಮ್ಯಾರೇಜೇ ಅದು. ನನ್ನ ತಮ್ಮ ಮಾಡ್ಕೊಂಡಿರೋದು ಲವ್ ಮ್ಯಾರೇಜೇ, ನನ್ನನ್ ಮಾತ್ರ ಲವ್ ಮಾಡ್ಸ್, ನೀನ್ ಲವ್ ಅಲ್ಲ ಮದ್ವೆನೇ ಆಗ್ಬೇಡ ನೀನು ಅಂತ. ಫೈನಲಿ ಹೋಗ್ಬೇಕು, ಹೌದು ನೀನ್ ಮದ್ವೆ ಮಾಡ್ಕೊಂಡು ಹೋಗ್ಬೇಕು, ಬಟ್ ಇಷ್ಟು ಬೇಗನ ಹಿಂಗ ಅನ್ನೋ ತರದ್ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗಿರ್ಲಿಲ್ಲ. ನಿಮ್ ಮದ್ವೆ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಅವತ್ತಿನ ದಿನಕ್ಕೆ ಗೊತ್ತಿಲ್ಲ, ನಿಮ್ಮ ಮನೆಯೊಳಗೆ ಗೊತ್ತಿಲ್ಲ, ಹೊರಗಡೆ ನಮಗೆಲ್ಲ ಏನು ರವಿಬಳಗಿರ ಸುಮ್ಮನೆ ಬಿಟ್ಬಿಡ್ತಾರಾ ಲವ್ ಮ್ಯಾರೇಜ್ಗೆ. ಎಮೋಷ್ನಲ್ ಮೂಮೆಂಟ್ ಅದೊಂದು, ಅವನ ಸಿನಿಮಾಗಳಲ್ಲಿ ನಡೆದಂಗೆ ಆಯ್ತದು. ಅವನ ಕೈಗೆ ತಗೊಂಡು ನನ್ನ ಕೈ ಹಿಡಿದು ಇಟ್ಟು ಅಪ್ಪಂಗೆ ಆವಾಗ ಅವನು ನಮ್ಮ ಪ್ರೀತಿ ಇನ್ನು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಸಿಕ್ಕಿದ್ದ, ತುಂಬಾ ಇಷ್ಟ ಆಗ್ಬಿಟ್ಟಿದ್ದ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬೈಯರ್ಸ್ ಮಾತ್ರ. ನನಗೆ ಸುಮಾರು ದಿನದಿಂದ ಪ್ರಶ್ನೆ ಇದೆ. ಪರ್ಸ್ನಲ್ ಆಗಿ ನಿನ್ ಜೊತೆ ಮಾತಾಡಿದಾಗ್ಲೂ ನಾನು ಯಾವತ್ತೂ ಕೇಳಿಲ್ಲ, ಬಟ್ ಇವತ್ತು ಕೇಳ್ತೀನಿ. ಯಾಕಂತಂದ್ರೆ ನಮ್ಮ ತಲೆಯಲ್ಲ ನಮ್ಮ ಸುತ್ತಮುತ್ತ ಅದು ನಿಮ್ಮ ಮದುವೆ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಅವತ್ತಿನ ದಿನಕ್ಕೆ ಗೊತ್ತಿಲ್ಲ, ನಿಮ್ಮ ಮನೆಯೊಳಗೆ ಗೊತ್ತಿಲ್ಲ, ಹೊರಗಡೆ ನಮಗೆಲ್ಲ. ಏನು ರವಿ ಬೆಳಗ್ರೆ ಸುಮ್ಮನೆ ಬಿಟ್ಬಿಡ್ತಾರಾ ಲವ್ ಮ್ಯಾರೇಜ್ಗೆ? ಏ ಗತಿ ಕಾಣಿಸ್ಬಿಡ್ತಾರೆ ಶ್ರೀನಗರ ಕಿಟ್ಟಿಗೆ ಒಂದು ಉಲಿ ಮಗಳದು ಅಂತ ಫುಲ್ಲು. ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್? ಈಸಿ ಆಗಿತ್ತಾ ಅಥವಾ ತುಂಬ ಈಸಿಯಾಗಿ ಅಂದರೆ ಆ ಅಂದರೆ ಕಿಟಪಂಗೆ ಅಂತ ಈಸಿ ಕಷ್ಟ ಅಂತ ಆಗಲಿಲ್ಲ, ಎರಡೂ ಆಗಲಿಲ್ಲ ಅವನಿಗೆ. ಅಲ್ಲಿ ಜಾಗದಲ್ಲಿ ಯಾರನ್ನ ಇಟ್ಟಿದ್ರು ಅಪ್ಪ ಒಪ್ಕೊಳಕ್ ರೆಡಿ ಇರಲಿಲ್ಲ. ಹಂಗಾಗೋಯ್ತದ, ನೀನ್ ಹೆಂಗ್ ಲವ್ ಮಾಡದೆ, ನೀನ್ ಹೆಂಗ್ ಮದ್ವೆ ಮಾಡ್ಕೋತಿ, ನಾನು ನಿನ್ ಮದ್ವೆನೆ ಮಾಡ್ಕೊಡಲ್ಲ, ನೀನ್ ಮದ್ವೆ ಬೇರೆ ಮಾಡ್ಕೋಬೇಕು ಅನ್ಕೊಂಡಿದ್ಯಾ, ಆತರ ಎಲ್ಲ ಕೇಳೋರು. ಅಂದ್ರೆ ಬೈಸ್ಕೋತಾರ ನಾನು ಲವ್ ಮಾಡಿರೋದಕ್ಕಲ್ಲ, ಅಂದ್ರೆ ಇವನನ್ ಲವ್ ಮಾಡಿರೋದಕ್ಕಲ್ಲ, ಲವ್ ಮಾಡೋದಕ್ಕೆ ಬೈಸ್ಕೊಂಡಿರೋದು ಅಷ್ಟೇ ನಾನು. ಹಂಗಾಯ್ತು. ಬಟ್ ಅಫ್ಕೋರ್ಸ್ ಹಿ ಟುಕ್ ಹಿಸ್ ಓನ್ 1 ಇಯರ್ ಟೈಮ್. 1 ಇಯರ್ ಒಪ್ಕೊಳ್ಳಿಲ್ಲ. ಆಮೇಲೆ ಕಿಟಪನ ತುಂಬಾ ಹತ್ರದಿಂದ ಪರಿಚಯ ಆಗ್ಬಿಟ್ಟಿದ್ರು, ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ರು ಇಬ್ರು, ಒಬ್ರಿಗೊಬ್ರು ತುಂಬಾ ಆತ್ಮೀಯವಾಗಿ ಮಾತಾಡ್ಕೊಳ್ಳೋರು. ಅವಾಗ ಚಂದ್ರ ಚಕೋರಿ ಲಾಂಚ್ ಟೈಮು, ಸೀರಿಯಲ್ ಇಂದ ಆಚೆ ಬಂದ್ಬಿಟ್ಟಿದ್ದ ಕಿಟಪ. ಸೊ ಅವನಿಗೆ ಫ್ರೀ, ಅವನಿಗೇನು ಡೇಟ್ಸೇ ಇಲ್ಲ. ಶೂಟಿಂಗ್ ಕರೆದ್ರೆ ಮಾತ್ರ ಎಸ್ ನಾರಾಯಣ್ ಅವರ ಸಿನಿಮಾದಲ್ಲಿ ಹೋಗ್ಬೇಕಿತ್ತು, ಅದು ಹೈದರಾಬಾದಲ್ಲಿ ಇತ್ತು. ಆ್ಯಂಡ್ ಅದು ಆಲ್ಮೋಸ್ಟ್ ಡಬ್ಬಿಂಗ್ ಸ್ಟೇಜ್ ಅಲ್ಲಿ ಇತ್ತು, ರಿಲೀಸಿಗೆ ಕಾಯ್ತಾ ಇದ್ದ. ಸೊ ನೆಕ್ಸ್ಟ್ ಏನು ಸಿನಿಮಾ ಜಗತ್ತಲ್ಲಿ ಏನು ನಂದು ಚಾಪು ಅನ್ನೋದು ಅವನಿಗೂ ಒಂದು ಇದಿತ್ತು, ಟೆನ್ಷನ್ ಇತ್ತು, ಭಯ ಇತ್ತು ಮುಂದೆ ನನ್ನ ಭವಿಷ್ಯ ಏನು. ಆಕ್ಟಿಂಗ್ ಇಸ್ ಮೈ ಪ್ಯಾಷನ್ ಅನ್ನೋ ಥರದ್ರಲ್ಲಿ ಅವನಿದ್ದ. ಅಪ್ಪಂಗೆ ಆವಾಗ ಅವನು ನಮ್ಮ ಪ್ರೀತಿ ಇನ್ನು ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಸಿಕ್ಕಿದ್ದ, ತುಂಬ ಇಷ್ಟ ಆಗ್ಬಿಟ್ಟಿದ್ದ. ಯಾಕಂದರೆ ಅಪ್ಪನ ಅವನು ಓದಿದ್ದ, ಅವನು ತುಂಬ ಜನ ಓದ್ಕೊಂಡಿದ್ದಾನೆ. ಸೊ ಯಾರೇ ಅಪ್ಪಂಗೆ ಒಂದು ಓದ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಿದೆ ಏನೋ ಒಂದು ಸಾಹಿತ್ಯ ಲೋಕದಲ್ಲಿ ಒಂದೆರಡು ಮಾತಾಡಬಲ್ಲರು ಅಂತ ಅಂದರೆ ಎಕ್ಸೈಟ್ ಆಗ್ಬಿಡ್ತಾರೆ. ಆ್ಯಂಡ್ ಹೀ ಶೇರ್ಸ್ ಲಾಟ್ ಆಫ್ ಟೈಮ್ ಇದೆ, ಅವನು ಎಮೋಷ್ನಲಿ ಕನೆಕ್ಟ್ ಆಗ್ಬಿಡ್ತಾರೆ. ಸೊ ಹಂಗೆ ಅವರಿಬ್ರು ಕನೆಕ್ಟ್ ಆಗ್ಬಿಟ್ರು ಅಪ್ಪ ಮತ್ತು ಕಿಟಪ್ಪ, ಇಬ್ಬರು ಸೇರ್ಕೊಂಡು ಕನೆಕ್ಟ್ ಆದ್ರಲ್ಲ, ಅದೇ ನಮ್ಮಿಬ್ರಿಗೂ ದೊಡ್ಡ ಹೊಡೆತ ಬಿತ್ತು. ಫೈನಲಿ ಯಾರು ಲವ್ ಮಾಡ್ತಾ ಇದೆಯಾ ನೀನು ಅಂದರೆ ಇವನ್ನ. ಸೊ ನನಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಪ್ರೀತಿ ಮಾಡಿದವನನ್ನ ನನ್ನನ್ನು ಎಮೋಷ್ನಲಿ ಹತ್ತಿರವಾಗಿ ಅಂದರೆ ಇಬ್ಬರು ಸೇರಿ ಮೋಸ ಮಾಡಿದ್ದೀರಾ ನನಗೆ ಫೈನಲಿ ಅನ್ನೋ ಥರ ಅವ್ರ ತಲೆಗೆ ಬಂತೋ ಏನೋ ಗೊತ್ತಿಲ್ಲ. ಬಟ್ ರವಿಬಳಗಿರಿ ಸರು ಅವರ ಬರಹಗಳನ್ನು ನೋಡಿದಾಗ, ಅವರ ಕಾದಂಬರಿಗಳನ್ನು ಓದಾಗ, ಹೇಳಿ ಹೋಗೋ ಕಾರಣ ಓದಿ ಗಳಗಳ ಅಂದರೆ ನಮ್ಮದೇ ಇಮ್ಯಾಜಿನಲ್ಲಿ ಆ ಹಿಮವಂತ ಎಲ್ಲ ನಮ್ಮ ಕಣ್ಣೆದುರುಗಡೆ ನಮಗೆ ಬೇಕಾದಂಗೆ ಪಾತ್ರವನ್ನು ಸೃಷ್ಟಿ ಮಾಡ್ಕೊಂಡು ನಾವು ಕಣ್ಣೀರು ಹಾಕಿದ್ವಿ. ಅಂತಹ ಪ್ರೇಮಿಗಳ ಪರವಾಗಿ ನಿಂತವರು ಯಾಕೆ ನಿಮ್ಮ ಪ್ರೀತಿಯಲ್ಲಿ ಮಾತ್ರ ಸ್ವಲ್ಪ ಬೇಡ, ನನ್ನ ಮಗಳು ಲವ್ ಮಾಡಿ ಮದುವೆ ಆಗಬಾರ್ದು, ಲವ್ ಮಾಡಿ ಮದ್ವೆ ಆಗಬಾರ್ದು ಅಂತಲ್ಲ, ಮದ್ವೆನೇ ಆಗ್ಬಾರ್ದು ಇವಳು ಅಂತ. ನಮ್ಮ ಅಕ್ಕನ ಮದ್ವೆ ಆಲ್ರೆಡಿ ಫಿಕ್ಸ್ ಆಗೋಗಿತ್ತು, ಲವ್ ಮ್ಯಾರೇಜೇ ಅದು. ನನ್ನ ತಮ್ಮ ಮಾಡ್ಕೊಂಡಿರೋದು ಲವ್ ಮ್ಯಾರೇಜೇ, ನನ್ನನ್ ಮಾತ್ರ ಲವ್ ಮಾಡ್ಸ್, ನೀನ್ ಲವ್ ಅಲ್ಲ ಮದ್ವೆನೆ ಆಗ್ಬೇಡ ನೀನು ಅಂತ. ಹೋಗ್ಬಾರ್ದು ಮಗಳನ್ನ ಬಿಟ್ಟು ಅಂತ ಹೋಗ್ಬೇಡ. ಅದೊಂದು ಸಿ ಡಿ ಇದೆ ನಮ್ಮ ಮದ್ವೆದು, ಸಿ ಡಿ ನಲ್ಲಿ ಒಂದು ಟೈಮ್ ಅಲ್ಲಿ ನನ್ನನ್ನ ಅವರ ಕಿಟಪನ್ ಮನೆ ತುಂಬಿಸ್ಕೊಡೋ ಗಳಿಗೆನಲ್ಲಿ ಅಪ್ಪ ಬರ್ಲಿಲ್ಲ. ನಮ್ಮ ಆ ಶಾಸ್ತ್ರಕ್ಕೆ ನಾವೇ ಹೋದ್ವಿ. ನಾನು ಅಳ್ತಾ ಇದ್ದೀನಿ, ಮೀನಾಕ್ಷಿ ಚೌಲ್ಟ್ರಿಯಿಂದ ನಾವು ಹೊರಟ್ವಿ ಶ್ರೀನಗರ್ ಮನೆಗೆ ಹೊರಡಕ್ಕೆ ಅಂತ. ಅಲ್ಲಿ ಹೀ ಸ್ಟುಡ್ ದೇರಂತೆ ಚೌಲ್ಟ್ರಿನಲ್ಲಿ, ಆ ಸಿ ಡಿನಲ್ಲಿ ಅದು ನಮಗೆ ಸಿಗುತ್ತೆ ಅಷ್ಟೇ ನೋಡೋಕ್ಕೆ.
ಮುಕ್ಕಾಲು ಗಂಟೆ ಹತ್ತಿದ್ದಾರೆ ಮರದ ಕಡೆ ತಿರ್ಕೊಂಡು, ತಿರುಗ್ತಾನೆ ಇಲ್ಲ ಅವರು. ಸಿ ಅದು ಇಡೀ ವಿಡಿಯೋನಲ್ಲಿ 45 minutes ಅಳ್ತಾನೇ ಇದ್ದಾರೆ. ಅಂದರೆ ನನ್ನ ಅವ್ರ ತಲೆನಲ್ಲಿ ಯಾವಾಗ ಮೊದಲನೇ ಮಗಳಿಗೆ ಮದುವೆ ಮಾಡಿಕೊಟ್ಟೆ, ಎರಡನೇ ಮಗಳಿದ್ದಾಳಲ್ಲ ಅಂತ. ಈಗ ಅವಳು ಹೊರಟುಬಿಟ್ಲು ಮನೆಯಲ್ಲಿಂದ ಆಚೆ. ಹಿ ವಾಸ್ ವೆರಿ ಎಮೋಷ್ನಲ್ ಬೇಸಿಕಲಿ. ಸೊ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ನಾನು ಆ ಮನೆಯಿಂದ ದಬ್ಬಬೇಕಾಯ್ತು ನನ್ನನ್ನು. ಅಪ್ಪ ಹೋಗೇ ಮರ ಐತಿ, ಮದುವೆ ಮಾಡ್ಕೊಟ್ಟಿದ್ದೀನಿ ನಿನ್ನ, ಹೋಗಿ ಅಲ್ಲಿ ಸಂಸಾರ ಮಾಡು ಅಂತ. ಅದ್ವೇ ಇಬ್ರು ಒಟ್ಟಿಗೆ ನಾನು ಅಪ್ಪನ ಜೊತೆನೆ ಇರ್ತಾ ಇದ್ವಿ ನಾವು, ಒಂದು ತಗೊಂಡ್ರೆ ಎರಡು ಫ್ರೀ ಅನ್ನೋ ಥರ ಇಬ್ರು ಇರ್ತಿದ್ವಿ. ಅದು ಬೇರೆ ಪ್ರಶ್ನೆ. ಬಟ್ ಹಿ ವಾಸ್ ದಟ್ ಎಮೋಷನಲ್. ಅದಕ್ಕೋಸ್ಕರ ಬಾಂಡಿಂಗ್ಗೋಸ್ಕರ ಅವರು ಇದು ಮಾಡಿದ್ರು. ಅದಾದ್ಮೇಲೆ ಇದ್ದೇ ಇರ್ತಾವಲ್ವಾ, ಅವ್ರಿಗೊಂದು ಪ್ರೀತಿ ಪರೀಕ್ಷೆ ಮಾಡಕ್ಕೊಂದು ಟೆಕ್ನಿಕ್ ಇತ್ತು. ಅದನ್ನ ಎಲ್ಲಾ ಪ್ರೇಮಿಗಳಿಗೂ ಮಾಡಿದ್ದಾರೆ ಅವರು. ಇಲ್ಲಿ ನಮಗೆ ನನ್ನ ರೂಮ್ ಒಂದು ವಿಚಿತ್ರ ಇತ್ತು. ಮನೆಯಲ್ಲಿ ಅಕ್ಕಂಗೊಂದು ರೂಮು, ನನಗೊಂದು ರೂಮು, ನನ್ನ ತಮ್ಮಂಗೊಂದು ರೂಮು, ಅಪ್ಪ ಅಮ್ಮಂಗೊಂದು ರೂಮು, ಯಾವಾಗೂ ಇರ್ತಿತ್ತಲ್ಲ. ನನ್ನ ರೂಮ್ ಮಾತ್ರ ಓಡಿ ಬಂದ ಜೋಡಿಗಳಿಗೆ ಅಂತ ಮೀಸಲಾಗಿಟ್ಬಿಟ್ಟಿದ್ರು ಆ ರೂಮ್ನ. ಬರೋರ ಸುಮಾರು ಜನ ಅಪ್ಪ ನಿಂತು ಮದುವೆ ಮಾಡಿಸೋರು ಅವ್ರಿಗೆ. ಆಮೇಲೆ ಅವ್ರ ಮನೆಗೆ ಹೋಗಿ ಮಾಡಿಸ್ಬಿಟ್ಟಿದ್ದೀನಿ ಇವಾಗ ಮದ್ವೆ, ನಾನೇ ಅವ್ರ ಅಪ್ಪ ಅಮ್ಮ, ಇವಾಗ ಬನ್ನಿ ನೀವೆಲ್ಲ ಅಂತ ಕೂತು ಸಮಜಾಯಿಷಿ ಮಾಡಿ ಚೆನ್ನಾಗೂ ಇದಾರೆ ಎಲ್ಲರೂ. ಸೂಪರ್. ಸೊ ಅಂತ ಆ ರೂಮ್ ಮೀಸಲ ನಾವು ಬಂದ್ರೆ ಆ ಮಗಳೇ ಬಂದ್ರು ಜೋಡಿಗಳು ಪ್ಯಾಕ್ ಮಾಡ್ಕೊ ಅಂದ್ರೆ ನಾನು ಬಟ್ಟೆ ನನ್ನ ಬಟ್ಟೆಗಳೆಲ್ಲ ನನ್ನ ಎಸೆನ್ಷಿಯಲ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೇರೆ ರೂಮ್, ಅಕ್ಕನ ರೂಮ್ಗೋ, ಅಕ್ಕನ ರೂಮ್ಗೋ, ನನ್ನ ತಮ್ಮನ ರೂಮ್ಗೋ, ನಮ್ಮ ಅಪ್ಪ ಅಮ್ಮನ ರೂಮ್ಗೋ ಶಿಫ್ಟ್ ಆಗ್ಬೇಕಿತ್ತು. ಆ ರೂಮ್ ಅಲ್ಲಿಗೆ ಅವ್ರಿಗೆ ಅವ್ರಿಗೆ ಸೀಮಿತ ಹಂಗಿರ್ತಿದ್ದು ಆ ಟೈಮಲ್ಲಿ. ಸೊ ಅವ್ರೇನು ಲವ್ಗೆ ಅಗೇನ್ಸ್ಟ್ ಇರಲಿಲ್ಲ. ಬಟ್ ಈ ಮಗಳ ಜೊತೆಗಿನ ಬಾಂಡಿಂಗ್ ಮತ್ತು ಪ್ರೀತಿ ಅಂತ ಬಂದ್ರೆ ಮಗಳ ಜೊತೆಗಿನ ಬಾಂಡಿಂಗ್ ವೆರಿ ಇಂಪಾರ್ಟೆಂಟ್ ಅನ್ನೋ ತರ ಆಗಿತ್ತು. ಹಂಗಿತ್ತು. ಅವರು ತುಂಬಾ ಅವ್ರ ತಾಯಿನ ನನ್ನಲ್ಲಿ ನೋಡ್ತಾ ಇರ್ತಿದ್ರು. ಯಾವಾಗೂ ಅವ್ರು ಹೇಳೋರು ನನಗೆ, ನಿನ್ನ ಪುಟ್ಟು ಪಾರ್ವತಮ್ಮ, ನಿನ್ನ ಪುಟ್ಟು ಪಾರ್ವತಮ್ಮ ಅಂತ ಯಾವಾಗ ಹೇಳೋರು. ಹ್ಞೂ ಅಪ್ಪ ಥೊಡೆ ಮೇಲೆ ಮಲ್ಕೊಳ್ಳ ಅನ್ನೋರು, ಮಲ್ಕೊಳ್ಳೋರು. ಇದೊಂದು ಎಮೋಷನಲ್ ಮೂಮೆಂಟ್ಸ್ ನಮ್ಮಲ್ಲಿ ಇತ್ತು. ಅವ್ರಿಗೆ ಅದೆಲ್ಲೋ ಫೈನಲಿ ಹೋಗ್ಬೇಕು, ಹೌದು ನೀನು ಮದುವೆ ಮಾಡ್ಕೊಂಡು ಹೋಗ್ಬೇಕು, ಬಟ್ ಇಷ್ಟು ಬೇಗನ ಹಿಂಗ ಅನ್ನೋ ಥರದ್ದು ಆಕ್ಸೆಪ್ಟ್ ಮಾಡ್ಕೊಳಕ್ ಆಗಿರಲಿಲ್ಲ. ಆಮೇಲೆ ಅವ್ನು ಕಿಟಪ್ಪನ ಸ್ವಭಾವ ಅವ್ರಿಗೆ ಗೊತ್ತಿತ್ತು. ಆ್ಯಂಡ್ ಹಿ ಲೈಕ್ಡ್ ಹಿಮ್. ಹಂಗಾಗಿ ಒಂದು ವರ್ಷ ಅಂತೂ ವೇಟ್ ಮಾಡಿಸಿದ್ರು. ಆ ಟ್ರಿಕ್ ಇತ್ತಲ್ಲ, ಗಟ್ಟಿ ಇದೆಯಾ ಫಸ್ಟ್ ಆಫ್ ಆಲ್, ಇವರಿಬ್ರು ಪ್ರೀತಿ ಗಟ್ಟಿ ಇದೆಯಾ, ಇವಳೇನೋ ಒಂದು ಸಿನಿಮಾ ಜಗತ್ತಿನ ಫ್ಯಾಂಟಸಿಗೆ ಬಿದ್ಬಿಟ್ಟಿದ್ದಾಳ, ಅಥವಾ ಅವನೇನೋ ರವಿ ಬೆಳಗರೆ ಮಗಳು ಅನ್ನೋ ಬಿಸಿರಕ್ತ, ಏ ನಾನು ಗೊತ್ತಲ್ಲ ಯಾರನ್ನ ಪಟ್ಟಾಯಿಸ್ಕೊಂಡಿದ್ದೀನಿ ಅಂತ ಅನ್ನೋದು ಬಂದಿದ್ದಾನ ಅಂದ್ರೆ ನೋಡಕ್ ಮಾಡಿದ್ರ ಏನ್ ಮಾಡಿದ್ರು. ಒಂದ್ ವರ್ಷ ಅಂತೂ ಕಾಯಿಸಿದ್ರು, ಮಾತಾಡ್ಕೂಡ್ದು ಅಂದ್ರು, ಮಾತಾಡಿರ್ಲಿಲ್ಲ. ಅಮ್ಮನ ಫೋನ್ ಕದ್ದು ಮುಚ್ಚಿ ಮಾತಾಡ್ತಿದ್ವಿ. ಸೊ ಅಮ್ಮ ಸಪೋರ್ಟಿಗೆ ನಿಂತಿದ್ರು. ಆಮೇಲೆ ಅಮ್ಮನೇ ಬಂದು ಒಂದು ಮಾತು ಹೇಳಿದ್ರು, ನೀವು ಇವಾಗ ನೀಲಿ ಲಂಗದ ಹುಡುಗಿ ಅಂತ ಬರ್ಕೋತೀರಿ, ಆ ನೀಲಿ ಲಂಗದ ಹುಡುಗಿ ನೆನ್ಪಿಸ್ಕೊಂಡು ನಮ್ಮದು ಲವ್ ಮ್ಯಾರೇಜೆ ನೆನ್ಪಿಸ್ಕೊಂಡು ಇನ್ನೂ ನಿಮ್ಮ ಕಾಸ್ಬಾತಲ್ಲಿ ಅವಳಿದ್ದಾಳೆ. ಈ ಥರ ಇನ್ನ 4 ಬದುಕುಗಳನ್ನು ನಾವೇ ನಮ್ಮ ಕೈಯಾರ ಹಾಳು ಮಾಡ್ತೀವಿ, ಮಾಡಬೇಡಿ. ಇದನ್ನು ಪ್ರೀತಿ ಮಾಡ್ತಾಯಿದ್ದಾರೆ, ಸುಮ್ಮನೆ ಇದ್ಬಿಡೋಣ, ಹಾರೈಸೋಣ, ಚೆನ್ನಾಗಾಗ್ತಾರೆ ಅನ್ನೋ ಥರ ಮಾತು ಹೇಳಿದ್ರು. ನನಗೆ ಗೊತ್ತಿಲ್ಲದೆ ಇರೋದೇನಲ್ಲ ಇದು, ಅವತ್ತು ಅಪ್ಪನ ಹುಟ್ಟಿದಬ್ಬ. ಸೊ ದಟ್ ಡೇ ಅಮ್ಮ ಹೇಳಿದ್ ಯಾವತ್ತೋ, ಬಟ್ ಅಪ್ಪನ ಹುಟ್ಟಿದಬ್ಬದ ದಿವಸ ಅಪ್ಪ ಕರೆದು ನನ್ನನ್ನ ಕಿಟಪ್ಪನ ಇಬ್ಬರನ್ನು ಕರೆದು ಎಮೋಷ್ನಲ್ ಮೂಮೆಂಟ್. ಅದೊಂದು ಅವನ ಸಿನಿಮಾಗಳಲ್ಲಿ ನಡೆದಂಗೆ ಆಯ್ತದು. ಅವನ ಕೈ ತಗೊಂಡು ನನ್ನ ಕೈ ಹಿಡಿದು ಇಟ್ಟು ಪ್ರತಿ ಬರ್ತ್ಡೇಗೆ ಅವರ ಹುಟ್ಟಿದ ಹಬ್ಬಕ್ಕೆ ಗಿಫ್ಟ್ ಅಂತ ಸಿಗುತ್ತೆ, ಆದರೆ ನಾನು ನನ್ನ ಬದುಕಿನ ಗಿಫ್ಟ್ ನಿನ್ನ ಕೈಗೆ ನಿನ್ನ ಕೊಡ್ತಾ ಇದ್ದೀನಿ, ಇವಳನ್ನ ಜೋಪಾನವಾಗಿ ಕಾಪಾಡ್ಕೊ, ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಇಬ್ರು ಅಳ್ತಾ ಇದ್ರು. ನಂದೇ ಕ್ಲೌಡ್ 9 ಇದ್ದೆ, ಬಟ್ ಇಬ್ರು ಅಳ್ತಾ ಇದ್ರು, ಇಬ್ರು ನೋಡ್ತಾ ಇದ್ದೆ. ಅವನು ಹೀ ಜಸ್ಟ್ ಕುಸ್ತ ಕೆಳಗಡೆ ಹತ್ಕೊಂಡು ಹೀ ಬೆಂಟ್ ಇದೇ ಆಫೀಸಲ್ಲಿ, ಇದೇ ಇಲ್ಲಿಂದ ಮುಂದೆ ಹೋದ್ರೆ ಅಪ್ಪನ ಚೇಂಬರಲ್ಲಿ ಆಗಿದ್ದ ಘಟನೆ. ಇಲ್ಲೇ ಕೂರಿಸಿ ಇಲ್ಲಿ ಕೂತಿದ್ವಿ, ಈಗ ನಾನು ನೀನು ಎಲ್ಲಿ ಕೂತಿದ್ದೀವಿ, ಇಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ವಿ. ಅಪ್ಪನ ಬರ್ಡೇಗೆ ಎಲ್ಲ ಅಭಿಮಾನಿಗಳು ಬಂದಿದ್ರು, ಕೇಕ್ ಕಟ್ ಆಗ್ತಾ ಇತ್ತು, ನಮ್ಮನ್ನು ಕರೆದು ಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ. ಏನ್ ಮಾಡೋದೆ, ಯಾಕೆ ಕರೆದಿದ್ದಾರೆ ನಂಗೆ ಗೊತ್ತಿಲ್ಲ, ವೇಟ್ ಮಾಡೋಣ ಇರು ಅಂತ ಹೇಳಿ ಆಫ್ಟರ್ 1 ಈ ಕಾಲ್ ಈ ಮಾತುಗಳನ್ನು ಆ ಚೇಂಬರಲ್ಲಿ ಹೇಳಿದ್ರು. ಅಲ್ಲಿಂದ ಟುಗೆದರ್ನೆಸ್ ಕರ್ನಾಟಕ.